ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಬ್ಬರು ಇನ್ನೊಬ್ಬರಿಗೆ ಹೊಡೆದಿರೋದನ್ನು ನೋಡಿದೆ ಅಂತ ಮೂರನೇವರು ಬಂದು ನಿಮ್ಮ ಹತ್ರ ಹೇಳಿದರೆ, ನೀವು ಆ ವಿಷಯನ ಕೇಳಿಸ್ಕೊಂಡು ಅದನ್ನು ಹೋಗಿ ಕೋರ್ಟಲ್ಲಿ ಎವಿಡೆನ್ಸ್ ಅಂತ ಕೊಡಲಿಕ್ಕೆ ಹೋದರೆ ಕೋರ್ಟ್ ಅದನ್ನು ಪರಿಗಣಿಸೋದಿಲ್ಲ. ಯಾಕೆಂದರೆ ಅದು ಹಿಯರ್ಸ್ ಎವಿಡೆನ್ಸ್ ಅಂತ ಆಗಿರುತ್ತೆ. ಹಿಯರ್ಸ್ ಎವಿಡೆನ್ಸ್ ಯಾಕೆ ಅಡ್ಮಿಸಿಬಲ್ ಅಲ್ಲ? ಸೋ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಮಗೆ ಸಿಗತ್ತೆ. ನಮಸ್ಕಾರ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿರುವ ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಒಂದು ವಿಶೇಷವಾದ ಕನ್ನಡದಲ್ಲೇ ಬರುವಂತಹ ಕನ್ನಡದಲ್ಲೇ ಮಾಡುವಂತಹ ಒಂದು ಸರಣಿಯನ್ನು ತಯಾರು ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ಅದರ ಬಗ್ಗೆ ಇಂಟ್ರಡಕ್ಷನ್ ಕೊಡುವಂಥ ಒಂದು ವಿಡಿಯೋ. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ದು ಒಂದು ಇಂಟ್ರಡಕ್ಟರಿ ಮಾಹಿತಿ, ಕೆಲವೊಂದು ಮುಖ್ಯವಾದ ವಿಷಯಗಳು ಯಾವಾಗ ಎನ್ಯಾಕ್ಟ್ ಆಯಿತು ಆ ಥರ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ಒಂದು PPT ಮುಖಾಂತರ. ಹಾಗೆ ಬರುವ ದಿನಗಳಲ್ಲಿ ನಿಮ್ಮ ಎಲ್ರಿಗೂ ಜುಡಿಷರಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಕನ್ನಡದಲ್ಲೇ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಸೊ ಇದನ್ನೆಲ್ಲ ನೋಡಿ ನಿಮ್ಮ ಕಮೆಂಟ್ಗಳನ್ನು ಈ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಕೆಲವೊಂದು ಸೆಕ್ಷನ್ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವು ಅಂತ ತಿಳಿಸ್ಕೊಡ್ತೇನೆ. ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವೆಶನ್ಸು, ಹಾಗೆ LLB ಸ್ಟೂಡೆಂಟ್ಸ್ಗಳು ಕೂಡ ನೋಡ್ಬೋದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ರೆಫರೆನ್ಸ್ಗೋಸ್ಕರ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಡಿಸ್ಕ್ರೈಬ್ ಆಗಿದ್ರೆ ನೀವು ಕೂಡ ನೋಡ್ಬೋದು. ಸೊ ಈ ಒಂದು ಏನು ಮಾಹಿತಿ ಇದೆ ಅದು ನಿಮ್ಮೆಲ್ಲರಿಗೂ ಸಹಕಾರಿಯಾಗಲಿ ಅಂತ. ಸೊ ಆದಷ್ಟು ಅದರದ್ದು ಬೆನಿಫಿಟ್ ತೊಗೊಳ್ಳಿ. ಸೊ ಕನ್ನಡದಲ್ಲೇ ಮಾಡ್ತಿದ್ದೇನೆ, ಹಾಗೆ ನನ್ನ ಬೇರೆ ಬೇರೆ ಲೆಕ್ಚರ್ಸು ಇಂಗ್ಲೀಷಲ್ಲಿ ಅನ್ ಅಕಾಡೆಮಿ ಸಿಗುತ್ತೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇನೆ. ಸೊ ನನ್ನ ಎಲ್ಲ ಒಂದು ಅನ್ ಅಕಾಡೆಮಿ ಪ್ರೊಫೈಲ್, ಹಾಗೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್, ಇದೆಲ್ಲದರ ಬಗ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಅದನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದ ವಿಷಯ, ಮುಖ್ಯವಾದ ವಿಷಯ ಯಾವುದು? ಇಂಟ್ರಡಕ್ಷನ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ, ಅದು ಏನು ಅಂತ PPT ಮುಖಾಂತರ ನೋಡೋಣ. ಬನ್ನಿ. ಹಾಗಿದ್ರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದರದ್ದು ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಂಟೈರ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. Section 1, Section 2, ಇಂಟರ್ಪ್ರಿಟೇಷನ್, ಡೆಫಿನೇಷನ್, ಹಾಗೆ ಫ್ಯಾಕ್ಟ್ಸ್, ಫ್ಯಾಕ್ಟ್ಸ್ ಇನ್ ಇಶ್ಯೂ, ರೆಲೆವೆಂಟ್ ಫ್ಯಾಕ್ಟ್ಸು, ವಿಟ್ನೆಸಸ್, ಹಾಗೆ ಅಡ್ಮಿಷನ್ ಆ್ಯಂಡ್ ಕನ್ಫೆಷನ್ಸ್, ಓರಲ್ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್, ಸೆಕೆಂಡ್ರಿ ಎವಿಡೆನ್ಸ್. ಸೊ ಹೀಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳುವಂತಹ ಒಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇದರಲ್ಲಿ ನಾನು ಕನ್ನಡದಲ್ಲೇ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಬ್ರೀಫ್ ಆಗಿ ಒಂದು ಸಂಕ್ಷಿಪ್ತವಾಗಿ ಅದರದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಂತ ನಿಮಗೆ ಮಾಹಿತಿಗಳನ್ನು ನೀಡ್ತಾ ಹೋಗ್ತೇನೆ. ಸೊ ಆ ಎಲ್ಲ ವಿಡಿಯೋಗಳ ಒಂದು ಪೂರ್ವಭಾವಿಯಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ದು ಅದರದ್ದು ಮಹತ್ವ ಏನು ಅದು ನಮ್ಗೆ ಗೊತ್ತಿರಬೇಕು. ಯಾವಾಗ ಎನ್ಯಾಕ್ಟ್ ಆಯಿತು, ಯಾರು ಅದನ್ನು ಡ್ರಾಫ್ಟ್ ಮಾಡಿದರು, ಅಥವಾ ಎಷ್ಟು ಸೆಕ್ಷನ್ಸ್ ಇದೆ. ಸೊ ಒಂದು 5-6 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೋಡೋಣ, ಬನ್ನಿ. ಇಲ್ಲಿ ನಿಮಗೆ ಇದರಲ್ಲಿ ಕಾಣ್ತಾ ಇದೆ ಅಲ್ಲ ಸ್ಲೈಡಲ್ಲಿ. ಸೊ ಈ ವ್ಯಕ್ತಿ ಯಾರು? ಹೀ ಈಸ್ ನೋನ್ ಆ್ಯಸ್ ದಿ ಫಾದರ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಯಾರು ಇದನ್ನು ಡ್ರಾಫ್ಟ್ ಮಾಡಿದ್ದು ಅಂದರೆ, ನೋಡಿ ಇಲ್ಲಿ, ಸರ್ ಜೇಮ್ಸ್ ಫಿಟ್ಸ್ ಜೇಮ್ಸ್ ಸ್ಟೀಫನ್ ಅಂತ. ಸೊ ತುಂಬ ಸಲ ಫಿಲಿಮ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಯಾರು ಡ್ರಾಫ್ಟ್ ಮಾಡಿದ್ದಾರೆ ಅಂತ. ಸೊ ಈ ಇಂಡಿಯನ್ ಎವಿಡೆನ್ಸ್ ಆಗೋಕ್ಕಿಂತ ಮೊದಲು ಭಾಳಷ್ಟು ಲಾ ಕಮಿಷನ್ ಆಯಿತು. ಸರ್ ಹೆನ್ರಿ ಮೇನ್ ಅಂತ ಒಬ್ಬರಿದ್ದರು, ಅವರು ಮಾಡಿದ್ದನ್ನು ಅಕ್ಸೆಪ್ಟ್ ಮಾಡಿಲ್ಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಅದು ಭಾರತಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದರು. ಸೊ ಅದರ ನಂತರ ಹೀಗೆ ಭಾಳಷ್ಟು ಒಂದು ಕಮಿಷನ್ ಆಗಿ, ಲಾ ಕಮಿಷನ್ ಆಗಿ ಟೋಟಲ್ ಒಂದು ಸುಮಾರು 10-11 ಮತ್ತೆ ಡ್ರಾಫ್ಟ್ ಪ್ರತಿಗಳನ್ನು ಮಾಡಿ ಮಾಡಿ ಕೊನೆಗೆ ಅಕ್ಸೆಪ್ಟ್ ಆಗಿರುವಂತಹ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಯಾವುದಿದೆ, ಸೊ ಅದನ್ನು ಡ್ರಾಫ್ಟ್ ಮಾಡಿದ್ದು ಇವರು ಸರ್ ಜೇಮ್ಸ್ ಫಿಟ್ಸ್ ಜೇಮ್ಸ್ ಸ್ಟೀಫನ್ ಅಂತ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಹೇಗೆ ಇಂಡಿಯನ್ ಪೀನಲ್ ಕೋಡನ್ನು ಲಾರ್ಡ್ ಮೆಕ್ಕಾಲೆ ಅವರು ಡ್ರಾಫ್ಟ್ ಮಾಡಿದರು. ಸೊ 1872ರಲ್ಲೇ ಡ್ರಾಫ್ಟ್ ಮಾಡಿರುವಂತಹ ಒಂದು ಇಂಡಿಯನ್ ಎವಿಡೆನ್ಸ್ ಆದರೂ ಸಹ ಇಷ್ಟು ವರ್ಷಗಳ ನಂತರ ಕೂಡ ಕೆಲವೇ ಕೆಲವು ಅಮೆಂಡ್ಮೆಂಟ್ಗಳನ್ನು ಅಷ್ಟೇ ಹೊಂದಿಕೊಂಡು ಈಗಲೂ ಕೂಡ ಅಷ್ಟೇ ಒಂದು ಅದರದ್ದು ಪ್ರಸ್ತುತಿ, ಅದರದ್ದು ಪ್ರಭಾವ ಅಷ್ಟರ ಮಟ್ಟಿಗೆ ಇಟ್ಕೊಂಡಿರುವಂತಹ ಆ್ಯಕ್ಟ್ ಇದು. ಸೊ ಅಷ್ಟು ಇಂಪಾರ್ಟೆಂಟ್ ಈ ಒಂದು ಆ್ಯಕ್ಟ್. ನೀವು ಯಾವುದಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಿರಲಿ, ಮೇನ್ಸ್ ಎಕ್ಸಾಮ್ಸ್ಗಿರಲಿ, ಸೊ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೇನೆ, ಜಜ್ಮೆಂಟ್ ರೈಟಿಂಗೂ ಬೇಕಾಗತ್ತೆ, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗೂ ಬೇಕಾಗತ್ತೆ, ಹಾಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೂ ಬೇಕಾಗತ್ತೆ. ಸೊ ಎಲ್ಲ ರೀತಿಯ ವಿಧಾನದಲ್ಲಿ ಹಾಗೆ ಪ್ರಾಕ್ಟಿಕಲ್ ಅಪ್ರೋಚ್ ಆಗೂ ನಮಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬೇಕಾಗತ್ತೆ. ಯಾವ ಥರ ವಿಟ್ನೆಸ್ಗಳು ಯಾವ ರೀತಿಯಲ್ಲಿ ಹೇಗೆ ಒಂದು ಫ್ಯಾಕ್ಟ್ಗಳನ್ನು ಹೇಳಿದರೆ ಅದನ್ನು ಅಡ್ಮಿಸಬಲ್ ಇರ್ಬೋದಾ, ಅಥವಾ ರೆಲೆವೆಂಟ್ ಮಾಡ್ಬೋದಾ, ಅಥವಾ ಹೇಗೆ ರಿಜೆಕ್ಟ್ ಮಾಡ್ಬೋದು, ಯಾವ ಗ್ರೌಂಡ್ಸ್ ಮೇಲೆ ರಿಜೆಕ್ಟ್ ಮಾಡ್ಬೋದು, ಹೇಗೆ ರೆಲೆವೆಂಟ್ ಅಲ್ಲ, ಹೇಗೆ ಪ್ರೂವ್ ಮಾಡೋದು,
ಪ್ರೆಸಂಪ್ಷನ್ಸ್ ಏನು. ಸೊ ಹೀಗೆ ಬಹಳಷ್ಟು ಥರ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಕಾಣ್ಬೋದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು. ಹಾಗಂತ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕಂಪ್ಲೀಟಾಗಿ ಎಕ್ಸಾಸ್ಟಿವ್ ಅಂತಲೂ ಅಲ್ಲ. ಎವಿಡೆನ್ಸ್ ರೂಲ್ಸ್ ಆಫ್ ಎವಿಡೆನ್ಸ್ ಬೇರೆ ಬೇರೆ ಆ್ಯಕ್ಟ್ಗಳು ಕೂಡ ಇವೆ. ಈಗ ಸಿ ಪಿ ಸಿಯಲ್ಲಿ ಕಮಿಷನರ್ ಮುಖಾಂತರ ಎವಿಡೆನ್ಸ್ ತೊಗೊಳ್ಳುವಂಥದ್ದು, ಹಾಗೆ ಸಿ ಆರ್ ಪಿ ಸಿಯಲ್ಲಿ ಸಕ್ಸೆಷನ್ ಆ್ಯಕ್ಟಲ್ಲಿ, ಹೀಗೆ ಬಹಳಷ್ಟು ಆ್ಯಕ್ಟ್ಗಳಲ್ಲಿ ಲಾಸ್ ಆಫ್ ಎವಿಡೆನ್ಸ್ ಕೂಡ ಇದೆ. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕಂಪ್ಲೀಟಾಗಿ ಒಂದು ಕೋಡ್ ಅಂತ ಅಲ್ಲ, ಆದರೆ ಮೆಜಾರಿಟಿ ಒಂದು ಎವಿಡೆನ್ಸ್ ಪ್ರಿನ್ಸಿಪಲ್ಸು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಇದೆ. ಓಕೆ, ಹಾಗಾದರೆ ಒಂದೊಂದಾಗಿ ಕೆಲವೊಂದು ಫೀಚರ್ಸ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಯಾವುದದು ಅಂತ. ಯಾವಾಗ ಫೋರ್ಸ್ಗೆ ಬಂತು, ಯಾವಾಗ ಅದನ್ನು ಎನ್ಯಾಕ್ಟ್ ಮಾಡಿದ ಬೇರೆ, ಕೇಮ್ ಇನ್ ಟು ಫೋರ್ಸ್ ಬೇರೆ. ಸೊ ಅದೆರಡು ಡೇಟ್ ಕೂಡ ನೆನಪಿಟ್ಕೊಳ್ಳಿ. ಸೊ ಇದರಲ್ಲಿ ನಾನು ನಿಮಗೆ ಯಾವಾಗ ಫೋರ್ಸ್ಗೆ ಬಂತ ಅಂತ ಹೇಳ್ತೇನೆ. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್ ಸೆಪ್ಟೆಂಬರ್ 1, 1872. ಇದು ಒಂದು ಮುಖ್ಯವಾದ ಸಂಗತಿ. ಸೊ ಇದಕ್ಕಿಂತ ಮೊದಲು ಏನಿತ್ತು ಹಾಗಿದ್ರೆ, ಮೊದಲು ಇಂಗ್ಲೀಷ್ ಲಾ ಇತ್ತು, ಕಾಮನ್ ಲಾ ಪ್ರಿವೈಲ್ ಆಗಿತ್ತು. ಸೊ ಪ್ರೆಸಿಡೆನ್ಸಿ ಟೌನ್ಸ್ ಅಂತ ಇತ್ತು, ಮಾಫಿಸಿಲ್ ಟೌನ್ಸ್ ಅಂತ ಇತ್ತು, ಬೇರೆ ಬೇರೆ ಕೋರ್ಟ್ಸ್ ಇತ್ತು. ಸೊ ಆಯಾ ಕೋರ್ಟಲ್ಲಿ ಅವರವ್ರದ್ದೇ ಲಾಸ್ ಆಗಿತ್ತು. ಆಯಾ ಕೋರ್ಟಲ್ಲಿ ಬೇರೆ ಬೇರೆ ರೀತಿ ರೂಲ್ಸ್ ಆಫ್ ಎವಿಡೆನ್ಸ್ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ರು. ಪ್ರೆಸಿಡೆನ್ಸಿ ಟೌನ್ಸಲ್ಲಿ ಬೇರೆ ರೀತಿ ಲಾಸ್ ಆಫ್ ಎವಿಡೆನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಹಾಗಿರುವಾಗ ಸ್ವಲ್ಪನೂ ಯೂನಿಫಾರ್ಮಿಟಿ ಇರಲಿಲ್ಲ ರೂಲ್ಸ್ ಆಫ್ ಎವಿಡೆನ್ಸ್ ಬಗ್ಗೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು ಕೋಡಿಫೈ ಮಾಡಬೇಕು, ಅದಕ್ಕೋಸ್ಕರ ಒಂದೇ ಒಂದು ಲಾ ಅಡಿಯಲ್ಲಿ ಎಲ್ಲ ರೂಲ್ಸ್ ಆಫ್ ಎವಿಡೆನ್ಸನ್ನು ತರಬೇಕು ಅಂತ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ಡ್ರಾಫ್ಟ್ ಮಾಡಿದರು, ಹಾಗೆ ಅದನ್ನು ಜಾರಿಗೆ ತಂದರು. ಹಾಗೆ ಅದು ಪ್ರಿಯೇಂಬಲ್ ಯಾವಾಗಲೂ ಮುಖ್ಯ. ಎವಿಡೆನ್ಸ್ ಆ್ಯಕ್ಟ್ ಅಷ್ಟೇ ಅಲ್ಲ, ಪ್ರತಿಯೊಂದು ಆ್ಯಕ್ಟ್ಗಳ ಪ್ರಿಯೇಂಬಲ್ ನೋಡಿಟ್ಕೊಳ್ಳಿ. ಕೆಲವೊಂದು ಸಲ ಕೇಳ್ತಾರೆ, ಕೆಲವೊಂದು ಸಲ ಟು ಕೋಡಿಫೈ ಅಂತ ಇರುತ್ತೆ, ಟು ಕೇವಲ ಡಿಫೈನ್ ಆ್ಯಂಡ್ ಅಮೆಂಡ್ ಅಂತ ಇರುತ್ತೆ, ಡಿಫೈನ್ ಆ್ಯಂಡ್ ಅಮೆಂಡ್ ದಿ ಎಕ್ಸಿಸ್ಟಿಂಗ್ ಲಾಸ್ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಟು ಕಾನ್ಸಾಲಿಡೇಟ್, ಡಿಫೈನ್ ಆ್ಯಂಡ್ ಅಮೆಂಡ್ ದಿ ಲಾ ಆಫ್ ಎವಿಡೆನ್ಸ್ ಅಂತ. ಹೀಗಿರುವಾಗ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯ ರೂಲ್ಸ್ ಆಫ್ ಎವಿಡೆನ್ಸ್ ಪ್ರಿವೇಲಿಂಗ್ ಇತ್ತು. ಅದನ್ನೆಲ್ಲ ಒಂದೇ ಏಕರೂಪದಲ್ಲಿ ಜಾರಿಗೆ ತರಲಿಕ್ಕೋಸ್ಕರ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಜಾರಿಗೆ ತಂದರು. ಹಾಗೆ ಎಷ್ಟು ಸೆಕ್ಷನ್ಸ್ಗಳಿವೆ, ಎಷ್ಟು ಪಾರ್ಟ್ಸ್ಗಳಿವೆ ಅಂತ ನೋಡ್ಲಿಕ್ಕೆ ಹೋದರೆ 11 ಚಾಪ್ಟರ್ಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ, 3 ಪಾರ್ಟ್ಸ್ಗಳಿವೆ. ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ಡೀಟೇಲಾಗಿ ನೆಕ್ಸ್ಟ್ ಬರುವ ವೀಡಿಯೋದಲ್ಲಿ ಹೇಳ್ತೇನೆ, ಓವರ್ ವ್ಯೂ ಏನು ಅಂತ, ಅಥವಾ ಯಾವ ಚಾಪ್ಟರ್ ಏನನ್ನು ತಿಳಿಸ್ಕೊಡತ್ತೆ ಅಂತ. ಸೊ ಓವರ್ಆಲ್ ಆಗಿ ನಾವೇನು ನೋಡ್ಬೋದು, ಫ್ಯಾಕ್ಟ್ಸ್ ಅಂದ್ರೇನು, ಯಾವಾಗ ಪ್ರೂವ್ ಆಗುತ್ತೆ ಒಂದು ಫ್ಯಾಕ್ಟು, ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂದರೆ ಏನು, ರೆಲೆವೆಂಟ್ ಫ್ಯಾಕ್ಟ್ಸ್ ಅಂದರೆ ಏನು, ಅಡ್ಮಿಷನ್ಸ್ ಯಾವಾಗ ಅಡ್ಮಿಸಿಬಲ್ ಆಗುತ್ತೆ, ಕನ್ಫೆಷನ್ಸ್ ಯಾವಾಗ, ಹಾಗೆ ಒಪಿನಿಯನ್ ಎಕ್ಸ್ಪರ್ಟ್ ಒಪಿನಿಯನ್ಸ್ ಯಾವಾಗ ರೆಲೆವೆಂಟ್ ಆಗುತ್ತೆ, ಡೈರೆಕ್ಟ್ ಎವಿಡೆನ್ಸ್ ಅಂದ್ರೇನು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂದ್ರೇನು, ಓರಲ್ ಎವಿಡೆನ್ಸ್ ಹೇಗೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಹೇಗೆ, ಪ್ರೈಮರಿ ಎವಿಡೆನ್ಸ್ ಹೇಗೆ, ಸೆಕೆಂಡರಿ ಎವಿಡೆನ್ಸ್ ಹೇಗೆ, ಅಥವಾ ಎಸ್ಟಾಪೆಲ್ ಅಂದರೆ ಏನು, ಬರ್ಡನ್ ಆಫ್ ಪ್ರೂಫ್ ಅಂದರೆ ಏನು, ವಿಟ್ನೆಸಸ್ ಅಂದರೆ ಯಾರು, ಹಾಗೆ ಚೀಫ್ ಎಕ್ಸಾಮಿನೇಷನ್ ಯಾವಾಗ, ಕ್ರಾಸ್ ಎಕ್ಸಾಮಿನೇಷನ್ ಯಾವಾಗ ಆಗುತ್ತೆ, ಹೋಸ್ಟೆಲ್ ವಿಟ್ನೆಸ್ ಅಂದರೆ ಯಾವಾಗ ಆಗತ್ತೆ, ಲೀಡಿಂಗ್ ಕ್ವೆಶನ್ಸ್ಗಳನ್ನು ಹೇಗೆ ಕೇಳ್ಬೋದು, ಹಾಗೆ ಕೋರ್ಟ್ ಪವರ್ ಏನು. ಸೊ ಇವೆಲ್ಲವೂ ಕೂಡ ಈ ಒಂದು 11 ಚಾಪ್ಟ್ರಲ್ಲಿ 167 ಸೆಕ್ಷನ್ಗಳಲ್ಲಿ ತಿಳಿಸ್ಕೊಡ್ಲಾಗಿದೆ. ಸೊ ಸಣ್ಣ ಆ್ಯಕ್ಟ್ ಇದು, ಇದನ್ನು ಕಂಪ್ಲೀಟಾಗಿ ಓದಿ ಪ್ರತಿಯೊಂದು ಸೆಕ್ಷನ್ನು ಏನಂತ ಗೊತ್ತಿದ್ರೆ ತುಂಬ ಒಳ್ಳೆಯದು. ಸೊ ಇದರ ಓವರ್ ವ್ಯೂ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೇನೆ. ಸೊ ಎಲ್ಲ ವಿಷಯಗಳ ಬಗ್ಗೆ ಸೆಕ್ಷನ್ 1 ಸೆಕ್ಷನ್ 1, 2, 3 ಪ್ರತಿಯೊಂದು ಸೆಕ್ಷನ್ಗಳನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಆದರೆ ಇದು ಅದಕ್ಕೆ ಒಂದು ಪೂರ್ವಭಾವಿಯಾಗಿ ಈ ಒಂದು ವೀಡಿಯೋ ಅಷ್ಟೇ. ಸೊ ಅದ್ರ ಬಗ್ಗೆ ನಾನು ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ. ಆದರೆ ಅಷ್ಟೇ ಮುಖ್ಯ, ಎಕ್ಸಾಮ್ ದೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ತುಂಬ ಮಿಸ್ಲೇನಿ ಅನ್ಸ್ಬೋದು, ಆದರೂ ಈ ಒಂದು ವಿಷಯಗಳನ್ನು ನಮ್ಗೆ ಗೊತ್ತಿರಲೇಬೇಕು. ಡೇಟ್ ಯಾವಾಗ, ಎಷ್ಟು ಸೆಕ್ಷನ್ಗಳು, ಎಷ್ಟು ಪಾರ್ಟ್, ಎಷ್ಟು ಚಾಪ್ಟರ್ಸ್ ಅಂತ, ಇದು ತುಂಬ ಮುಖ್ಯ. ನೋಡಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಆರ್ಗನೈಸೇಷನ್ ಆ್ಯಕ್ಟ್ 2019 ಆದ ನಂತರ ಬಹಳಷ್ಟು ಲಾ, ಹೋಲ್ ಆಫ್ ಇಂಡಿಯಾ ಎಕ್ಸ್ಕ್ಲೂಡಿಂಗ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಏನಿತ್ತು ಮೊದಲು, ಈಗ ಅದು ತುಂಬ ಲಾ ಇಟ್ ಎಕ್ಸ್ಟೆಂಡ್ಸ್ ಟು ಹೋಲ್ ಆಫ್ ಇಂಡಿಯಾ. ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಸಪ್ರೇಟ್ ಸ್ಟೇಟಸ್ ಇಲ್ಲ. ಸೊ ಯಾವಾಗ ಡೇಟ್ ಇದು ನೆನ್ಪಿಟ್ಕೊಳ್ಬೇಕು, ವಿತ್ ಎಫೆಕ್ಟ್ ಫ್ರಾಮ್ 31st 10, 2019. ಸೊ ಆ ಒಂದು ಡೇಟು ಕೇವಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತಲ್ಲ, ತುಂಬ ಲಾಸ್ಗೆ ಎನ್ಯಾಕ್ಟ್ ಆಗಿದೆ ಇದೇ ಥರ. ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ ಅಂತ ಆಗಿದೆ. ಅದು ಯಾವ ಆ್ಯಕ್ಟ್ ಮೇಲೆ, ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಆರ್ಗನೈಸೇಷನ್ ಆ್ಯಕ್ಟ್ 2019. ಸೊ ಇದು ನೆನ್ಪಿಟ್ಕೊಳ್ಳಿ ಈ ಡೇಟ್ ಕೂಡ. ಹಾಗೆ ಲಾ ಆಫ್ ಎವಿಡೆನ್ಸ್ ಇಸ್ ಲೆಕ್ಸ್ ಫೋರಿ, ತುಂಬ ಸಲ ಕೇಳ್ತಾರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸಲ್ಲಿ. ಲೆಕ್ಸ್ ಫೋರಿ ಅಂದರೆ
ಆ ಊರಲ್ಲಿ ಲಾ ಆಫ್ ದಿ ಫೋರಮ್ ಅಂತ ಹೇಳ್ತಾರೆ. ಸೊ ಆ ಊರಲ್ಲಿ ಅಥವಾ ಆ ದೇಶದಲ್ಲಿ ಯಾವ ಲಾ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಅಂತ. ಈಗ ಉದಾಹರಣೆಗೆ ಫಾರಿನರ್ ಒಬ್ಬ ಬಂದ್ಕೊಂಡು ಅವನು ಇಲ್ಲಿ ಎವಿಡೆನ್ಸ್ ಕೊಡ್ತಾ ಇದ್ದಾನೆ ಅಂತ ಆದರೆ ಅವನು ಅವನ ರೂಲ್ಸು ಅವರ ಊರಲ್ಲಿರುವಂತಹ ರೂಲ್ಸ್ ಆಫ್ ಎವಿಡೆನ್ಸ್ ಏನು ಅದ್ರ ಪ್ರಕಾರ ಹೇಳಲಿಕ್ಕಾಗೋದಿಲ್ಲ. ಯಾವ ಊರಲ್ಲಿ ಅಂದರೆ ಈಗ ಭಾರತದಲ್ಲಿದ್ದರೆ ಭಾರತದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಹಿ ಹ್ಯಾಸ್ ಟು ಗಿವ್ ಎವಿಡೆನ್ಸ್. ಓಕೆ, ಸೊ ಅದರ ಮೀನಿಂಗು ಲೆಕ್ಸ್ ಫೋರಿ ಅಂತ ಅರ್ಥ. ಅಂದರೆ ಲಾ ಆಫ್ ದಿ ಫೋರಮ್, ಯಾವ ಜಾಗದಲ್ಲಿ ಆ ಫೋರಮ್ ಎಲ್ಲಿರುತ್ತೆ ಆ ಫೋರಮಲ್ಲಿ ಯಾವ ಲಾ ಪ್ರಿವೇಲಿಂಗ್ ಇರುತ್ತೆ ಆ ಲಾ ಪ್ರಕಾರ ಎವಿಡೆನ್ಸ್ ಕೊಡಬೇಕು ಅಂತ. ಸೊ ಲಾ ಆಫ್ ಎವಿಡೆನ್ಸ್ ಲೆಕ್ಸ್ ಫೋರಿ ಅಂತ. ಹಾಗೆ ಪ್ರೊಸೀಜರ್ ಲಾ ಅಂತಲೂ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಶಬ್ದ ಅಬ್ಜೆಕ್ಟಿವ್ ಲಾ ಅಂತ. ಈಗ ಸಬ್ಸ್ಟ್ಯಾಂಟಿವ್ ಲಾಸ್ ಅಂತ ಇದೆ, ಪ್ರೊಸೀಜರ್ ಲಾಸ್ ಅಂತ ಇದೆ. ಸಬ್ಸ್ಟ್ಯಾಂಟಿವ್ ಲಾಸ್ ಅಂದರೆ ಏನು, ಯಾವ ಲಾಸ್ ನಮ್ಮ ರೈಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಹೇಳ್ತವೆ. ಉದಾಹರಣೆಗೆ ಸಕ್ಸೇಷನ್ ಆ್ಯಕ್ಟ್ ಇವೆ, ಹಿಂದೂ ಸಕ್ಸೇಷನ್ ಆ್ಯಕ್ಟ್, ಇಂಡಿಯನ್ ಸಕ್ಸೇಷನ್ ಆ್ಯಕ್ಟ್. ಹಾಗೆ ಕಾಂಟ್ರಾಕ್ಟ್ ಆ್ಯಕ್ಟ್ ಇದೆ. ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ, ಹೇಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬೋದು, ಕಾಂಟ್ರಾಕ್ಟ್ ಮಾಡುವಾಗ ಯಾರು ಕಾಂಪಿಟೆಂಟ್ ಇರಬೇಕು, ಆ ಥರ ಎಲ್ಲ ಯಾವುದು ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಡಿಟರ್ಮೈನ್ ಮಾಡ್ತವೆ ಅವು ಸಬ್ಸ್ಟ್ಯಾಂಟಿವ್ ಲಾ. ಹಾಗೆ ಆ ರೈಟ್ ಮತ್ತು ಲಯಬಿಲಿಟಿಗಳನ್ನು ಹೇಗೆ ಎನ್ಫೋರ್ಸ್ ಮಾಡ್ಬೋದು ಅದು ಹೇಳುವಂಥದ್ದು ಪ್ರೊಸೀಜರಲ್ ಲಾ. ಅದಕ್ಕೆ ಅಬ್ಜೆಕ್ಟಿವ್ ಲಾ ಅಂತಲೂ ಹೇಳ್ತಾರೆ. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಯಾವ ಕ್ಯಾಟಗರಿಲಿ ಬರುತ್ತೆ ಅದು ಪ್ರೊಸೀಜರಲ್ ಲಾ ಕ್ಯಾಟಗರಿಲಿ ಬರುತ್ತೆ. ಓಕೆ, ಸೊ ಈಗ ನಮಗೆ ಹೇಗೆ ಈ ಒಂದು ಎವಿಡೆನ್ಸ್, ಈ ಒಂದು ಫ್ಯಾಕ್ಟ್ ರಿಲೆವೆಂಟ್ ಅಂತ ಹೇಳ್ತಾರೆ, ಆ ಫ್ಯಾಕ್ಟನ್ನು ಹೇಗೆ ಬಂದು ಕೋರ್ಟಲ್ಲಿ ನಾವು ನೀಡ್ಬೋದು, ಆ ಥರ ಒಂದು ಪ್ರೊಸೀಜರನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದೆ, ಅದು ಲಾ ಆಫ್ ಎವಿಡೆನ್ಸ್ ಅದು ಅಬ್ಜೆಕ್ಟಿವ್ ಲಾ ಅಂತಲೂ ಹೇಳ್ತಾರೆ. ಓಕೆ, ಸೊ ಇವೆಲ್ಲವೂ ಕೂಡ ಬಹು ಮುಖ್ಯವಾದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು. ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದ್ದರೆ. ಹಾಗೆ ನಾನು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ಸೆಕ್ಷನ್ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಇನ್ನೂ ನಿಮಗೆ ಡೀಟೇಲ್ ಆಗಿ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಕ್ಲಾಸಸ್ ಬೇಕು ಅಂತ ಇದ್ದರೆ ನಾನು ಅನ್ಅಕಾಡೆಮಿಯಲ್ಲಿ ಆಲ್ರೆಡಿ ಕ್ಲಾಸಸ್ ತೊಗೊಳ್ತಿದ್ದೇನೆ. ಬಹಳಷ್ಟು ಜನರಿಗೆ ಗೊತ್ತಿದೆ, ಹಾಗೆ ಬಹಳಷ್ಟು ಜನ ಅಟೆಂಡ್ ಕೂಡ ಆಗ್ತಿದ್ದೀರಿ. ಬಹಳ ಸಂತೋಷವಾದ ಸಂಗತಿ. ಹಾಗೆ ಇನ್ನಷ್ಟು ಜನ ನಮ್ಮ ಕರ್ನಾಟಕದಿಂದ ಅಟೆಂಡ್ ಆಗಿ, ಯಾಕೆಂದರೆ ಪ್ರತಿದಿನ ನಾನು ಬೆಳಗ್ಗೆ 6:30 to 7:30 ತನಕ ಫ್ರೀ ಲೈವ್ ಕ್ಲಾಸಸ್ ತೊಗೊಳ್ತಿದ್ದೇನೆ. ಅದರ ಟೈಮ್ ಟೇಬಲ್ ನಾನು ಆಲ್ರೆಡಿ 2 ವಾರದ್ದು ತಿಳಿಸ್ಕೊಟ್ಟಾಗಿದ್ದೆ, ಈಗ ಮುಂದಿನ ಬರುವ ವಾರದ್ದು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ಪ್ರತಿದಿನ 6:30 to 7:30 ತನಕ ಸೋಮವಾರ CPC ಬಗ್ಗೆ ಕ್ಲಾಸ್ ಮಾಡ್ತಿದ್ದೇನೆ. ಹಾಗೆ ಟ್ಯೂಸ್ಡೇ ಅಂದರೆ ಮಂಗಳವಾರ IPC ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೇನೆ. ಹಾಗೆ ವೆನಸ್ಡೇ ಜಜ್ಮೆಂಟ್ ರೈಟಿಂಗು, ಒಂದು ದಿನ ಸಿವಿಲ್ ಜಜ್ಮೆಂಟು, ಹಾಗೆ ಇನ್ನೊಂದು ವೆನಸ್ಡೇ ಕ್ರಿಮಿನಲ್ ಜಜ್ಮೆಂಟು. ಸೊ ಈ ವಾರ ನಾನು ಒಂದು ಆನ್ಸರನ್ನು ಡಿಸ್ಕಸ್ ಮಾಡ್ತಿದ್ದೇನೆ. ಲಾಸ್ಟ್ ವೀಕು ಒಫೆನ್ಸ್ ಆಫ್ ಹರ್ಟ್ ಮತ್ತು ಚೀಟಿಂಗಿಗೆ ಸಂಬಂಧಪಟ್ಟ ಕರ್ನಾಟಕ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ಸ್ 2016 ಕೇಳಿರುವಂಥ ಒಂದು ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಅದರಲ್ಲಿರುವಂಥ ಒಂದು ಜಜ್ಮೆಂಟನ್ನು ಡಿಸ್ಕಸ್ ಮಾಡಿದ್ದೆ ಕ್ವಶನನ್ನು. ಸೊ ಈ ವಾರ ಅದರದ್ದು ಆನ್ಸರ್ಸ್ ಅಥವಾ ಹೇಗೆ ಒಂದು ಮಾಡೆಲ್ ಆನ್ಸರ್ ಇರಬೇಕು ಹೇಳುವಂಥದ್ದನ್ನು ಡಿಸ್ಕಸ್ ಮಾಡ್ತೇನೆ. ಹಾಗೆ ಪ್ರತಿ ಗುರುವಾರ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ ತೊಗೊಳ್ತಿದ್ದೇನೆ. ಆ ಒಂದು ಆರ್ಟಿಕಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕೇಸ್ ಲಾಸ್, ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗೆ ಫ್ರೈಡೇ ಯಾವ ಕ್ಲಾಸಸ್ಗಳನ್ನು ಅಟೆಂಡ್ ಆಗಿದ್ರು, ಫ್ರೈಡೇ ಅಟೆಂಡ್ ಆಗಿ ಬೆಳಗ್ಗೆ ಮತ್ತು ಸಂಜೆ ಮಾಕ್ ಟೆಸ್ಟ್ಗಳಿರ್ತವೆ ಕರ್ನಾಟಕ ಪ್ರಿಲಿಮ್ಸ್ ಇಯರ್ ಕ್ವಶನ್ ಪೇಪರ್ದು, ಅದರದ್ದು ಸಾಲ್ವ್ ಮಾಡ್ತಾ ಇರ್ತೇನೆ. ಸೊ 25 questions ಸಾಲ್ವ್ ಮಾಡ್ತೇನೆ. ಸೊ ಬೆಳಗ್ಗೆ ಒಂದು ಆದರೆ ಸಂಜೆ 6 ಕ್ಲಾಸ್ ಮಾಡ್ತೇನೆ. ಸೊ ಹಾಗೆ ಲಾಸ್ಟ್ ವೀಕ್ ಇನ್ನೊಂದು ಕ್ಲಾಸ್ ಇದೆ. ಫಸ್ಟ್ ಟೈಮ್ ನಿಮ್ಮ ಯೂಸಸ್ ಆಗಿದ್ದರೆ ಒಂದು ಅನ್ಲಾಕ್ ಕೋಡ್ ಕೇಳುತ್ತೆ, ಈ ಕೋಡ್ ಹಾಕ್ಬೋದು ಅಪರ್ಣ ಲಾ ಅಂತ. ಹಾಗೆ ಲಾಸ್ಟ್ ವೀಕಿಂದು ಕೂಡ ಟೈಮ್ ಟೇಬಲ್ ಈಗಲೇ ಹೇಳ್ತಿದ್ದೇನೆ ನೋಡಿ. ಸೊ ಇದಕ್ಕೆಲ್ಲ ನೀವು ಅನ್ಅಕಾಡೆಮಿ ಆ್ಯಪಿಗೆ ಹೋಗಿ ನೋಟಿಫೈ ಮೀ ಅಂತ ಕ್ಲಿಕ್ ಮಾಡಿದರೆ ಆ ಕ್ಲಾಸ್ ಸ್ಟಾರ್ಟ್ ಆಗೋ ಒಂದು 10-15 ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೆ ಆವಾಗ ಹೆಲ್ಪ್ ಆಗುತ್ತೆ, ಮರ್ತು ಹೋಗಿದ್ರು ಸಹ ಆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದ ಕೂಡಲೇ ನೀವು ಅಟೆಂಡ್ ಆಗ್ಬೋದು, ಕೂಡಲೇ ಜಾಯ್ನ್ ಆಗ್ಬೋದು. ಸೊ ಇದು ಕೂಡ ನೆಕ್ಸ್ಟ್ ವೀಕಿಂದು ಅಂದರೆ ಲಾಸ್ಟ್ ವೀಕಿಂದು ಡಿಸೆಂಬರ್ ಈ ವರ್ಷದ ಕೊನೆಯ ಒಂದು ಶೆಡ್ಯೂಲ್ ಇದು. ಸೊ ಸ್ವಲ್ಪ ಚೇಂಜಸ್ ಇದೆ, ಥರ್ಸ್ಡೇ 3 ಕ್ಲಾಸಸ್ ಇದೆ. ಸೊ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ವರ್ಷದ ಕೊನೆ ಆಗಿರೋದ್ರಿಂದ ನಾನು 31 December ಸಂಜೆ ತೊಗೊಳ್ತಾ ಇಲ್ಲ, ಬೆಳಿಗ್ಗೆ ಇದು ಇಲ್ಲಿ ಡೇಟ್ ಚೇಂಜ್ ಆಗಬೇಕು. ಬೆಳಗ್ಗೆ 6:30 to 7:30 ಬೆಳಗ್ಗೆ ಇರುವಂಥ ಕ್ಲಾಸ್ ಇದು, ಕರ್ನಾಟಕ ಫಿಲಿಮ್ಸ್ ಇಯರ್ಸ್ ಇಯರ್ ಕ್ವಶನ್ ಪೇಪರು. ಹಾಗೆ ಥರ್ಸ್ಡೇ ಈ ಟೈಮ್ ನೋಡ್ಕೊಳ್ಳಿ, ಆರ್ಟಿಕಲ್ 15 ಕ್ರಿಮಿನಲ್ ಲಾ ಮಾಕ್ ಟೆಸ್ಟು ಗುರುವಾರ ಸಂಜೆನೇ ತೊಗೊಳ್ತಿದ್ದೇನೆ, ಶುಕ್ರವಾರ ಸಂಜೆ ಬದಲು.
ಓಕೆ ಸೊ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಹಾಗೆ ಪ್ಲಸ್ ಕೋರ್ಸ್ದು ಡೀಟೇಲ್ ನಿಮಗೆ ತೋರಿಸ್ತಾ ಇದ್ದೇನೆ. ಡಿಸೆಂಬರ್ 20 29 ಸೊ ಪಾರ್ಟ್ 1 ಇಲ್ಲಿ ಅಂತ ಏನು ಕಾಣ್ತಾ ಇದೆ ಅದು ಆಲ್ರೆಡಿ ನಾನು ಕಂಪ್ಲೀಟ್ ಆಗಿದೆ. ಈಗ ಪಾರ್ಟ್ 2 ಅಂದರೆ ಸೆಕ್ಷನ್ 19 ಕಂಟಿನ್ಯೂ ಮಾಡ್ತಿದ್ದೇನೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಅದರದೆಲ್ಲ ಟಾಪಿಕ್ಸ್ಗಳು ಇಲ್ಲಿವೆ. ಸೊ ನಿಮಗೆ ಪ್ಲಸ್ ಕೋರ್ಸಿಗೆ ಜಾಯಿನ್ ಆಗ್ತೀರಿ ಅಂತಾದರೆ ನಿಮಗೆ 10% ಡಿಸ್ಕೌಂಟ್ ಸಿಗತ್ತೆ ಈ ಒಂದು ಕೋಡ್ ಹಾಕೋದ್ರಿಂದ, ಅಪರ್ಣಾ ಲಾ ಅಂತ. ಸೊ ಅದಕ್ಕೆ ಕೂಡ ಜಾಯಿನ್ ಆಗ್ಬೋದು. ಸೊ ಹೀಗೆ ನೀವು ಜುಡಿಷಿಯರಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದರೆ ನಾನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬೇರೆ ಬೇರೆಯ ಸಬ್ಜೆಕ್ಟ್ ಕ್ಲಾಸ್ಗಳನ್ನ ತೊಗೊಳ್ತಿದ್ದೇನೆ. ಯೂಟ್ಯೂಬಲ್ಲಿ ಹೇಗೂ ಈಗ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸ್ಟಾರ್ಟ್ ಮಾಡಿದ್ದೇನೆ, ಹಾಗೆ ನನ್ನ ಪ್ಲಸ್ ಕೋರ್ಸಲ್ಲಿ ಅನ್ ಅಕಾಡೆಮಿಯಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಫ್ರೀ ಲೈವ್ ಕ್ಲಾಸಸ್ಸಲ್ಲಿ CPC, IPC, ಕಾನ್ಸ್ಟಿಟ್ಯೂಷನ್ನು ಹಾಗೆ ಜಜ್ಮೆಂಟ್ ರೈಟಿಂಗು ಇವೆಲ್ಲವೂ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿರಂತರವಾಗಿ ಈ ಕ್ಲಾಸಸ್ಗಳನ್ನೆಲ್ಲ ಅಟೆಂಡ್ ಆಗಿ ನಿಮಗೆ ಬರುವಂತಹ ಎಕ್ಸಾಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ, ಒಂದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ನೀವೇ ಓದ್ಕೊಳ್ಬೋದು, ನೀವು ಯಾವ ಒಂದು ಹೆದರಿಕೆ ಇಲ್ಲದೆ ಅಥವಾ ಯಾವ ಹಿಂಜರಿಕೆ ಇಲ್ಲದೆ ಎಕ್ಸಾಮ್ಗಳನ್ನು ಬರಿತಾ ಹೋಗ್ಬೋದು. ಸೊ ಅನ್ ಅಕಾಡೆಮಿ ಬಗ್ಗೆ ನಾನು ನಿಮಗೆ ಸ್ವಲ್ಪ ಒಂದು ಮಾಹಿತಿಗಳನ್ನು ನೀಡಬೇಕಂದ್ರೆ, ನೀವು ಮೇನ್ಸ್ ಎಕ್ಸಾಮ್ಸ್ಗೆ ಇನ್ನೂ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಆಗಬೇಕು ಅಂತ ಇದ್ದರೆ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಆಗಿದೆ ಡಿಸೆಂಬರ್ 15, ಆದರೂ ಸ್ಟಿಲ್ ಈಗಲೂ ಕೂಡ ಜಾಯಿನ್ ಆಗ್ಬೋದು. ಜುಡಿಷರಿ ಮೇನ್ಸ್ ಲಿಂಕಿಂಗ್ ಬ್ಯಾಚ್ ಅಂತ. ಸೊ ಇದಕ್ಕೆ ಜಾಯಿನ್ ಆಗಿ, ಜಾಯಿನ್ ಆಗಲಿಕ್ಕೆ ಇದು ಪ್ಲಸ್ ಕೋರ್ಸ್ ಒಂದು ಸೌಲಭ್ಯದಲ್ಲಿ ಬರುತ್ತೆ. ಅದಕ್ಕೆ ನೀವು ಜಾಯಿನ್ ಆಗಬೇಕಂದ್ರೆ 10% ಡಿಸ್ಕೌಂಟ್ ಬೇಕು. ಸೊ ಅದಕ್ಕೆ ಕೋಡ್ ನಂದು ಅಪರ್ಣ ಲಾ ಕೋಡ್ ಅಂತ ಹಾಕ್ಬೋದು. ಹಾಗೆ ಇನ್ನೊಂದು ತುಂಬ ಮುಖ್ಯವಾದ ಒಂದು ಪ್ರಾಡಕ್ಟ್ ಲಾಂಚ್ ಆಗಿದೆ, ಜುಡಿಷರಿ ಐಕಾನಿಕ್ ಅಂತ. ಇದು ಕೂಡ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಈಗಾಗಲೇ ಹಲವಷ್ಟು ಜನ ಈ ಐಕಾನಿಕ್ ಕ್ಯಾಟಗರಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಯಾಕೆಂದರೆ ಇದು ಮೇನ್ಸ್ ಫೋಕಸ್ಡ್ ಟೆಸ್ಟ್ ಸೀರೀಸ್, ನಿಮಗೆ ಮೇನ್ಸ್ ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ಸ್ ಕೊಟ್ಟು ಕರ್ನಾಟಕ ಸಂಬಂಧಪಟ್ಟ ಕ್ವಶನ್ ಪೇಪರ್ಗಳನ್ನೇ ಕೊಟ್ಟು ಅದರದ್ದು ಆನ್ಸರ್ಗಳನ್ನು ನಿಮ್ಮ ಹತ್ರ ಬರೆಸಿ ನಿಮ್ಮ ಹತ್ರ ನಮ್ಮ ಫೀಡ್ಬ್ಯಾಕನ್ನು ನಾವು ಕೊಡ್ತೇವೆ. ಸೊ ಅದು ಕನ್ನಡದಲ್ಲೇ. ಹಾಗೆ ನೀವು ನಮ್ಮ ಸೆಷನ್ಸ್ಗಳನ್ನು ಬುಕ್ ಮಾಡ್ಬೋದು, ಲೈವ್ ಆಗಿ ಡೌಟ್ ಸಾಲ್ವ್ ಮಾಡ್ತೇವೆ. ಹಾಗೆ ಲೈವ್ ಮೆಂಟರ್ಶಿಪ್ ಇರುತ್ತೆ, ಡೈರೆಕ್ಟಾಗಿ ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅಥವಾ ಎಕ್ಸಾಮ್ ಸ್ಟ್ರ್ಯಾಟಜಿ ಹೇಗಿರಬೇಕು ಅಂತ. ಸೊ ಐಕಾನಿಕ್ ಕ್ಯಾಟಗರಿ ತೊಗೊಂಡ್ರೆ ನಿಮಗೆ ಪ್ಲಸ್ ಕ್ಯಾಟಗರಿದು ಕೂಡ ಸೌಲಭ್ಯ ಸಿಗುತ್ತೆ. ಸೊ ಎಲ್ಲ ಕೋರ್ಸಸ್ಗಳನ್ನು ವೀಕ್ಷಣೆ ಮಾಡ್ಬೋದು. ಕೇವಲ ನನ್ನ ಕೋರ್ಸ್ ಮಾತ್ರ ಅಲ್ಲ, ಎಲ್ಲ ಎಜುಕೇಟರ್ಸ್ ಯಾರಿದ್ದಾರೆ ಜುಡಿಷರಿ ಪ್ಲ್ಯಾಟ್ಫಾರ್ಮಲ್ಲಿ ಅವರೆಲ್ಲ ಕೋರ್ಸ್ಗಳನ್ನು ವೀಕ್ಷಣೆ ಮಾಡ್ಬೋದು. ಹಾಗೆ T20 ಮಾಕ್ ಟೆಸ್ಟ್ ಸೀರೀಸ್ ಕೂಡ ಅಟೆಂಡ್ ಆಗಿ, ಪ್ರತಿ ಸಲ ನಾನು ಹೇಳ್ತಾ ಇರ್ತೇನೆ ಈ ಒಂದು ಮಾಕ್ ಟೆಸ್ಟ್ ಅಟೆಂಡ್ ಆಗಿ ಇಷ್ಟು ನಿಮಗೆ ಸೌಲಭ್ಯ ಎಲ್ಲೂ ಸಿಗೋದಿಲ್ಲ. ಯಾಕೆಂದರೆ ನಿರಂತರವಾಗಿ ಅಟೆಂಡ್ ಮಾಡ್ತಾ ಮಾಡ್ತಾ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಕನ್ಫ್ಯೂಷನ್ನು ಕ್ಲಿಯರ್ ಆಗುತ್ತೆ. ಹಾಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ದು ಅಮೌಂಟ್ ಎಷ್ಟು ಅಂತ. ಸೊ ನೀವು ಕಮ್ಮಿ ಅವಧಿಗೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಲಿಕ್ಕೆ ಬರುತ್ತೆ, ಆದರೆ ಜಾಸ್ತಿ ಡ್ಯೂರೇಷನ್ಗೆ ತೊಗೊಂಡ್ರೆ ತಿಂಗಳಿಗೆ ಕಟ್ಟುವಂಥ ಅಮೌಂಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಬೇರೆ ಬೇರೆ ರೀತಿಯ ಪೇಮೆಂಟ್ ವಿಧಾನಗಳಿವೆ. ಸೊ ನೀವು ಯಾವುದೇ ವಿಧಾನದಲ್ಲಿ ಕೂಡ ಪೇಮೆಂಟ್ ಮಾಡ್ಬೋದು. ಕೆಲವೊಂದು ಸಲ EMI ಸೌಲಭ್ಯ ಕೂಡ ಸಿಗುತ್ತೆ. ಸೊ ನೀವು ನಿಮ್ಮ ಅನುಕೂಲತೆ ಪ್ರಕಾರ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ನೀವು ಅವಶ್ಯಕವಾಗಿ ಇವೆಲ್ಲವನ್ನು ಕೂಡ ಎನ್ರೋಲ್ ಆಗಲೇಬೇಕು ಹೇಳುವಂಥದ್ದು ನನ್ನ ಅನಿಸಿಕೆ. ಅದಕ್ಕೆ ನಿಮಗೆ 10% ಡಿಸ್ಕೌಂಟು ಆಲ್ರೆಡಿ ಸಿಗುತ್ತೆ, ಅದು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ಕೋಡ್ ಕಾಣ್ತಾ ಇದ್ದಲ್ಲ, ಆ ಕೋಡ್ ಹಾಕಿದರೆ ಸಾಕಾಗತ್ತೆ. ಹಾಗೆ ಅನ್ ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಸೊ ಅದು ಕೂಡ ತುಂಬಾ ಒಳ್ಳೆಯ ವೇಗದಲ್ಲಿ ಬೆಳೀತಾ ಇರುವಂತಹ ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ಯೂಟ್ಯೂಬ್ ಚಾನೆಲ್ ಅದು. ಸೊ ಆಲ್ರೆಡಿ 20,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಡೈಲಿ ಕ್ಲಾಸಸ್ ಇರುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ, ಟಾಪಿಕ್ಗಳ ಮೇಲೆ. ಸೊ ಅದನ್ನು ಅಟೆಂಡ್ ಆಗ್ಬೋದು. ಹಾಗೆ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ ನಂದು. ಇಲ್ಲಿ ನಂದು ಪ್ರೊಫೈಲ್ ಕೊಟ್ಟಿದ್ದೇನೆ, ಪ್ರೊಫೈಲ್ ಲಿಂಕ್ ಕೊಟ್ಟಿದ್ದೇನೆ, ಹಾಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೇನೆ. ಸೊ ಪ್ರತಿದಿನ ಟೆಲಿಗ್ರಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದೊಂದು ಕ್ವಶನ್ ಕಳಿಸ್ತೇನೆ. ಸೊ ಅದಕ್ಕೆ ನೀವು ಅಲ್ಲೇ ಪೋಲಲ್ಲಿ ಆನ್ಸರ್ ಮಾಡ್ಬೋದು. ಸೊ ಎಷ್ಟು ಹಲವಷ್ಟು ಸೌಲಭ್ಯಗಳು ನಮಗೆ ಈಗ ಸಿಗ್ತಾ ಇದೆ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಹತ್ರ ಲೈವ್ ಕ್ಲಾಸಲ್ಲಿ ಕೇಳ್ಬೋದು. ಹೀಗೆ ನನ್ನ ಯೂಟ್ಯೂಬನ್ನು ವೀಕ್ಷಿಸ್ತಾ ಇರಿ. ಮುಂದೆ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳನ್ನು, ಕೇಸ್ ಲಾಸ್ಗಳನ್ನು ನಿಮ್ಮ ಮುಂದೆ ಹೊಸ ಹೊಸ ವೀಡಿಯೋಗಳ ಮುಖಾಂತರ ಅಪ್ಲೋಡ್ ಮಾಡ್ತೇನೆ. ಹೀಗೆ ನನ್ನ ಚಾನೆಲ್ಗೆ ನಿರಂತರವಾಗಿ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ನಿರಂತರವಾಗಿ ಹೀಗೆ ವೀಕ್ಷಣೆ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಅವಶ್ಯಕತೆ ಇರೋರಿಗೆ ಈ ಒಂದು ವೀಡಿಯೋನ ಖಂಡಿತವಾಗಿಯೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.